ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಖಾಲಿ ಇರತಕ್ಕಂಥ ಸೈಂಟಿಸ್ಟ್ ಬಿ ಫಿಸಿಕ್ಸ್ ಫೀಲ್ಡ್ನಲ್ಲಿ ಪೋಸ್ಟ್ಗಳನ್ನು ಭರ್ತಿ ಮಾಡ್ತಾ ಇದ್ದು, ಈ ಒಂದು ಭರ್ತಿ ಮಾಡಿರ್ತಕ್ಕಂಥ ಮಿನಿಸ್ಟ್ರಿ ಅಥವಾ ಅಡ್ಮಿನಿಸ್ಟ್ರೇಷನ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಇನ್ನು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ವಾಟರ್ ರಿಸೋರ್ಸಸ್ ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರೆಜುವಿನೇಷನ್. ಆರ್ಗನೈಸೇಷನ್ ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ರಿಸರ್ಚ್ ಸ್ಟೇಷನ್ ಪುಣೆ. ಇದರಲ್ಲಿ ಈ ಒಂದು ಸೈಂಟಿಸ್ಟ್ ಬಿ ಫಿಸಿಕ್ಸ್ ಹುದ್ದೆಯನ್ನು ಭರ್ತಿ ಮಾಡ್ತಾ ಇದ್ದಾರೆ. ನಂಬರ್ ಆಫ್ ಪೋಸ್ಟ್ಸ್ ಹಾಗೂ ರಿಸರ್ವೇಷನ್ ಈ ರೀತಿಯಾಗಿದೆ. ಟೋಟಲ್ ಎರಡು ಪೋಸ್ಟ್ಗಳಿದ್ದು, ರಿಸರ್ವೇಷನ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವರಿಗೆ ರಿಸರ್ವೇಷನ್ ಇಲ್ಲಿ ನೀಡಲಾಗಿದೆ. ಪಿ ಎಚ್ ಟೈಪ್ ಬಂದ್ಬಿಟ್ಟು ಬ್ಲೈಂಡ್ನೆಸ್ ಆರ್ ಲೋ ವಿಜನ್ ಅಂತ ಹೇಳಿ, ಪಿ ಎಚ್ ಕ್ಯಾಟಗರಿ ಲೋ ವಿಜನ್ ಅಥವಾ ಬ್ಲೈಂಡ್. ಇನ್ನು ಪೇ ಸ್ಕೇಲ್, ಸ್ಯಾಲ್ರಿ ಲೆವೆಲ್ 10 ಸ್ಯಾಲ್ರಿ ಇದೆ. ಲೆವೆಲ್ 10 ಅಂದರೆ ನಿಮಗೆ 56,100 ರಿಂದ 177,500 ಇಲ್ಲಿ ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ಇನ್ನು ಏಜ್ ಮ್ಯಾಕ್ಸಿಮಮ್ 35 ವರ್ಷ ಜನರಲ್ ಕ್ಯಾಟಗರಿಯವರಿಗೆ, ಮತ್ತು ಮ್ಯಾಕ್ಸಿಮಮ್ 40 ವರ್ಷ ಒ ಬಿ ಸಿ ಕ್ಯಾಟಗರಿಯವರಿಗೆ. ಮ್ಯಾಕ್ಸಿಮಮ್ 40 ವರ್ಷ ಇದು ಸ್ಕೆಲ್ಡ್ ಕಾಸ್ಟ್ ಕ್ಯಾಂಡಿಡೇಟ್ ಅವರಿಗೆ. ಹಾಗೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅವರಿಗೆ ಇಲ್ಲಿ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನನ್ನು ನೀಡಲಾಗಿದೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಇಲ್ಲಿ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂದರೆ, ಮಾಸ್ಟರ್ಸ್ ಡಿಗ್ರಿ ಇನ್ ಫಿಸಿಕ್ಸ್ ಆಗಿರ್ತಕ್ಕದ್ದು, ಅದರ ಜೊತೆಗೆ ನೀವು 3 ವರ್ಷಗಳ ಕಾಲ ಒಂದು ಕೆಲಸ ಮಾಡಿರಬೇಕು, ಅದು ಫಿಸಿಕ್ಸ್ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗಿದೆ. ಇನ್ನು ಡಿಸೈರೇಬಲ್ ಕ್ವಾಲಿಫಿಕೇಷನ್ಸ್ ಅಂದರೆ ನಿಮ್ಮ ಡ್ಯೂಟೀಸ್ ಈ ರೀತಿಯಾಗಿರ್ತವೆ, ನೀವು ರಿಸರ್ಚ್ ಕ್ಯಾರಿ ಔಟ್ ಮಾಡಬೇಕಾಗುತ್ತೆ, ಅದು ಫಿಸಿಕ್ಸಲ್ಲಿ ನಿಮಗೆ ಅಪ್ಲೈ ಆದಂಥ ಪ್ರೊಜೆಕ್ಟ್ಸು, ಅದಕ್ಕೆ ಒಂದು ಡಿಸಿಪ್ಲಿನರಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಪ್ರೊಜೆಕ್ಟ್ಸ್ ಬಂದುಬಿಟ್ಟು ಸೆಸ್ಮಿಯಾಲಜಿ, ವೈಬ್ರೇಷನ್ ಟೆಕ್ನಾಲಜಿ, ಜಿಯೋಫಿಸಿಕ್ಸ್ ಆ್ಯಂಡ್ ಹೈಡ್ರೋಲಜಿ ಬೈ ವೇ ಆಫ್ ಫೀಲ್ಡ್ ಡೇಟಾ ಕಲೆಕ್ಷನ್, ಲ್ಯಾಬೊರೇಟರಿ ಟೆಸ್ಟಿಂಗ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಮ್ಯಾಥಮೆಟಿಕಲ್ ಮಾಡ್ಲಿಂಗ್, ಇದು ಎಲ್ಲ ನಿಮ್ಮ ಡ್ಯೂಟಿಯಾಗಿದೆ. ಇನ್ನು ಪ್ರೊಬೇಷನ್ ಪೀರಿಯಡ್ ಬಂದ್ಬಿಟ್ಟು 1 ವರ್ಷ, ಇದು ಹೆಡ್ ಕ್ವಾರ್ಟರ್ಸ್ ಇರೋದು ಪುಣೆಯಲ್ಲಿ. ಹಾಗೆ ಅದರ ಡೀಟೇಲ್ಸ್ ಈ ರೀತಿಯಾಗಿದೆ. ಈ ಒಂದು ಪೋಸ್ಟು ಗ್ರೂಪ್ ಎ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿದ್ದು, ಇದು ಪರ್ಮನೆಂಟ್ ಪೋಸ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಟೆಂಪ್ರರಿ ಅಲ್ಲ, ಪರ್ಮನೆಂಟ್ ಪೋಸ್ಟ್ ಆಗಿದೆ. ಹಾಗೆ ಈ ಒಂದು ಜಾಬ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ, ನಾವು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಈ ಜಾಬ್ ಬಗ್ಗೆ ನೋಟಿಫಿಕೇಶನ್ ಕೊಟ್ಟಿದ್ದೇವೆ, ಅದನ್ನು ಓದ್ಕೊಂಡ್ಬಿಟ್ಟು ತಮಗೆ ಇದು ಅಪ್ಲೈ ಆಗ್ತಿದ್ರೆ ಅಪ್ಲೈ ಮಾಡಿ, ಇಲ್ಲ ಅಂದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಬಿಟ್ಟು ಅವರಿಗೆ ತಾವು ಹೆಲ್ಪ್ ಮಾಡ್ಬೋದು. ಥ್ಯಾಂಕ್ ಯು. ಅಡ್ವರ್ಟೈಸ್ಮೆಂಟ್ ರಿಲೀಸ್ ಆಗಿರ್ತಕ್ಕಂಥ ದಿನಾಂಕ 3/2020. ಇನ್ನು ಪ್ರಿಸ್ಕ್ರೈಬ್ಡ್ ಲಾಸ್ಟ್ ಡೇಟು ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದು 27/2020. ಇದರೊಳಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿ ವಿನಂತಿ.